ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅಂತ ಅನ್ಕೋತೀನಿ. ಈಗಿನ ಕ್ಲೈಮೆಟಿಕ್ ಕಂಡೀಷನ್ ಹೆಂಗೈತಂದ್ರೆ ಎಲ್ಲರಿಗೂ ನೆಗಡಿ, ಕೆಮ್ಮ, ಜ್ವರ ಅಂತ ಬಂದೇ ಬಂದೈತಿ. ಸೊ ನನಗೂ ಹುಷಾರಿರಲಿಲ್ಲ, ಆಲ್ಮೋಸ್ಟ್ ಒನ್ ವೀಕ್ ಜ್ವರ ನೆಗಡಿ ಕೆಮ್ಮ ಅಂತಿತ್ತು. ಈಗೂ ನನಗೆ ಅಷ್ಟು ಹುಷಾರಿಲ್ಲ, ನೆಗಡಿ ಕೆಮ್ಮ ಇರೋದ ಐತಿ. ಸೊ ಟೈಮ್ ತೊಗೊಂಡು ಆರಾಮಾಗ್ತದಂತ ಅನ್ಕೊತೀನಿ. ಜ್ವರ ಬಂದಿತ್ತು, ಒನ್ ವೀಕ್ ಕಂಪ್ಲೀಟ್ ಬೆಡ್ ರೆಸ್ಟ್ ಇತ್ತು. ಸೊ ಒಂದು ಸ್ವಲ್ಪ ಹೊರಗೆ ಹೋಗೋಣ, ತಿರುಗಾಡಿ ಬರೋಣ, ರಿಲ್ಯಾಕ್ಸ್ ಆಗೋಣ ಅಂಥೇಳಿ ಇವತ್ತು ನಾವು ಪಠಾನ್ ಮೂವಿ ನೋಡೋಕ್ಕೆ ಸಿನೆಪೋಲಿಸಿಗೆ ಬಂದೇವು ನೋಡ್ರಿ. ಸೊ ಸಿನೆಪೋಲಿಸಿಗೆ ಯಾಕೆ ಬರ್ತೇವಿ, ಯೂಶ್ವಲಿ ನಮ್ಗೆ ಅದೇ ಲೈಕ್ ಆಗ್ತೈತಿ, ಯು ಮಾಲಿಗೆ ಹೋಗಂಗಿಲ್ಲ. ಸಿನೆಪೋಲಿಸ್ ನಮ್ಗೆ ಅದು ಓಎಸ್ಎಸ್ ಮಾಲ್ ಮನೆಗೂ ಹತ್ತಿರ ಆಗ್ತೈತಿ. ಸೊ ಅಲ್ಲೇನೋ ಮೂವಿ ನೋಡೋಕ್ಕೂ ನಮಗೂ ಇಷ್ಟ ಆಗ್ತೈತಿ. ಸೊ ಹಂಗಂಥೇಳಿ ಇವತ್ತು ನಾವು ಸಿನೆಪೋಲಿಸಿಗೆ ಬಂದೇವು ನೋಡ್ರಿ, ಮೂವಿ ನೋಡೋಕ್ಕೆ, ಪಠಾನ್ ಪಿಕ್ಚರ್ ನೋಡೋಣ. ಮೂವಿ ಹೆಂಗಿರ್ತೈತಿ ಅದ್ರ ರಿವ್ಯೂ ಹೇಳ್ತೀನಿ, ಚೆನ್ನಾಗೈತೋ ಇಲ್ಲೋ. ಭಾಳ ದಿವಸ ಆಯ್ತು ನಾವು ಬಾಲಿವುಡ್ ಮೂವಿ ಅಂದರೆ ಹಿಂದಿ ಮೂವೀಸ್ ನೋಡಿಲ್ಲ ಥೇಟ್ರಿಗೆ ಬಂದು. KGF ಕಾಂತಾರ ಆದಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ಬಿಟ್ಟೈತಿ ನಮ್ದೆಲ್ಲ. ಸೊ ನೋಡೋಣ ಬರ್ರಿ ಪಠಾನ್ ಪಿಕ್ಚರ್ ಹೆಂಗೈತಿ. ಬಂದ್ವಿ ನೋಡ್ರಿ ನಾವು ಸಿನೆಪೋಲಿಸ್, ಒಳಗೆ ಹೋಗ್ತಾ ಇದ್ದೀವಿ. ನಮ್ಗೆ PVRಕಿನ್ನ ಸಿನೆಪೋಲಿಸ ಇಷ್ಟ ಆಗ್ತೈತಿ, ಯಾಕೇನ ನೋಡ್ರಿ ಖಾಲಿ ಐತಿ. ನಾವು ಫಸ್ಟ್ ಟೈಮ್ ಮೂವಿ ರಿಲೀಸ್ ಆದ ದಿವಸ ನಾವು ಮೂವಿ ನೋಡೋಕ್ಕೆ ಬಂದಿರೋದು. ಸೊ ಇವತ್ತೇ ರಿಲೀಸ್ ಆಗೈತಿ, ಇವತ್ತೇ ಬಂದೇವು ನಾವು ಮೂವಿ ನೋಡೋಕ್ಕೆ. ಇಲ್ಲೆಲ್ಲ ಪೋಸ್ಟರ್ ಹಾಕಿದ್ದಾರೆ ನೋಡ್ರಿ, ದರ್ಶನ್ ಅವ್ರ ಮೂವಿ ರಿಲೀಸ್ ಆಗೋದೈತಿ, ಕ್ರಾಂತಿ ಮೂವಿ. ಸೊ ಅವ್ರದ್ದೆಲ್ಲ ಪೋಸ್ಟರ್ಸ್ ಈ ಥರ ಎಲ್ಲ ಐತಿ. ಸೊ ನಮ್ಮ ಸ್ಕ್ರೀನಿಂಗ್ 5 ನಂಬರ್, ನಾವಿಲ್ಲೇ ಕುತ್ಕೊಂಡು ವೇಟ್ ಮಾಡತ್ತಿದ್ವಿ, ಟೈಮ್ ಆಗೋಮಟ್ಟ. ಇಲ್ಲಿ ನೋಡಿರಿ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಐತಿ, ಯಾಕಂದರೆ ಬಾಯ್ಕಟ್ ಮಾಡಿರಿ ಮೂವಿ ರಿಲೀಸ್ ಆಗಬಾರ್ದು ಅದೆಲ್ಲ ಸ್ವಲ್ಪ ಇಶ್ಯೂ ಇತ್ತಲ್ಲ. ಸೊ ಹಾಗಾಗಿ ಫುಲ್ ಪೊಲೀಸ್ ಸೆಕ್ಯೂರಿಟಿ ಬಂದಿತ್ತು ಅಲ್ಲೇ. ಪಪ್ಪನ್ ತೊಗೊಂಡ ಬೇರೆ ಏನಾರು ತೊಗೊಂಡು ರೊಕ್ಕ ಕೊಟ್ಟೆ. अबे हिंदी में बोल, अरबी में तुझे गाली देने में मजा नहीं आएगा. अब झोंकने में तू 5 सेकंड लगाएगा, फिर 5 सेकंड सोचेगा ये आवाज पहले कहां सुनी है. ಪಠಾನ್ ಮೂವಿ ನೋಡಿದ್ವಿ ರೀ, ಇದು ಕಂಪ್ಲೀಟ್ ಆ್ಯಕ್ಷನ್ ಮೂವಿ. 75% ಆಫ್ ದ ಮೂವಿ ಏನೈತಲ್ಲ ಬರೀ ಫೈಟ್ ಸೀನ್ಸ್ ಅದಾವ, ಬರೀ ಫೈಟ್ ಐತಿ. ಇಷ್ಟು ಸಾಕಾಗ್ಬಿಡ್ತಲ್ಲ ಫೈಟ್ ನೋಡಿ ನೋಡಿ ನೋಡಿ, ನನಗಂತೂ ಲಾಸ್ಟ್ ಮೂಮೆಂಟಿಗೆ ಎಷ್ಟು ಫೈಟ್ ಯಾವಾಗ ಮುಗಿತೈತಿ ಇದು ಫೈಟ್ ಸೀನ್ ಅಂತ ಹಂಗೆ ಅನಿಸ್ಬಿಟ್ಟಿತ್ತು. ಕಂಪ್ಲೀಟ್ ಆ್ಯಕ್ಷನ್ ಮೂವಿ ಐತಿ, ಹಾಲಿವುಡ್ ಥರ ಮಾಡೋಕ್ಕೆ ಹೋಗಿದ್ದಾರೆ. ಏನು ಸ್ಟೋರಿ ಅಷ್ಟು ಚೆನ್ನಾಗಿಲ್ಲ. ಆಮೇಲೆ ಈಗ ನೆಕ್ಸ್ಟ್ ಏನು ಆಗ್ಬೋದಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಹಾಂ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತೇಳಿ ಪ್ರಿಡಿಕ್ಷನ್ ಮಾಡ್ಬೋದು. ಖರೇನೂ ಅಷ್ಟಂತೂ ಇಷ್ಟ ಆಗಲೇ ಇಲ್ಲ ನಂಗೆ ಮೂವಿ. ಯಾರಿಗೆ ಆ್ಯಕ್ಷನ್ ಮತ್ತು ಫೈಟ್ ಇಷ್ಟನೋ ಅವ್ರಿಗೆ ಅಷ್ಟೇ ಇಷ್ಟ ಆಗ್ಬೋದು, ಟೀನೇಜರ್ಸಿಗೆ, ಬಾಯ್ಸಿಗೆ, ಹುಡುಗರಿಗೆ ಅವ್ರಿಗೆ ಇಷ್ಟ ಆಗ್ಬೋದು, ಬಟ್ ನನಗಂತೂ ಕಂಪ್ಲೀಟ್ಲಿ ಇಷ್ಟ ಆಗಲಿಲ್ಲ. ಮೂವಿ ಮುಗಿಸ್ಕೊಂಡು ಸೊ ಡಿನ್ನರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು. ಶಾಹಿ ಹೋಟೆಲ್ನೊಳಗೆ ಅನ್ಲಿಮಿಟೆಡ್ ಬುಫೆ ನಡೆಯತ್ತೈತೆ ಅಂತ ಹೇಳಿ ಇನ್ಸ್ಟಾ ಒಳಗೆ ಭಾಳ ವೀಡಿಯೋಸ್ ನೋಡಿದ್ದೆ. ಸೊ ಹಾಗಾಗಿ ಅಲ್ಲೇ ಹೋಗೋಣ, ನಾನ್ ವೆಜ್ ತಿನ್ನೋಣ. ಎಲ್ಲ ಕಂಪ್ಲೀಟ್ ಸ್ಟಾರ್ಟರ್ ಇರ್ತೈತಿ, ಮತ್ತು ಡೆಸರ್ಟ್ ಇರ್ತೈತಿ, ಫುಡ್ ಮೇನ್ ಕೋರ್ಸ್ ಇರ್ತೈತಿ, ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ. ಬಟ್ ಶಾಹಿ ಹೋಟ್ಲಿಗೆ ಒಂದ್ಸತಿ ಫೋನ್ ಮಾಡಿ ಕೇಳೋಣ ಐತೋ ಇಲ್ಲ ಅಂತ ಫೋನ್ ಮಾಡಿದ್ದೆ, ಬಟ್ ಅವ್ರು ಹೇಳಿದ್ರೆ ಆಫರ್ ಇಲ್ಲ, ಮುಗ್ದೋಗೈತೆ ಅಂತ ಹೇಳಿದರೆ. ಸೊ ಮತ್ತು ಇಲ್ಲಿ ಗೋಕುಲ್ ರೋಡಿಂದ ಅಲ್ಲಿ ಕೋಪಿಕರ್ ರೋಡ್ ಹೋಗೋ ಬೇಡ ಅಂಥೇಳಿ
ನಾವೇನು ಮಾಡಿದ್ವಿ, ಇಲ್ಲೇ ಫ್ರೆಶ್ ಮೊಮೋಸ್ ಸಿಗ್ತೈತಿ ಅರ್ಬನ್ ವಯಸ್ಸಸ್ ಎದುರುಗಡೆನೆ. ಸೊ ಇದನ್ನು ನಾನು ವೀಡಿಯೋ ಭಾಳ ನೋಡಿದ್ದೆ, ಇಲ್ಲಿ ಚಲೋ ಸಿಗ್ತೈತಂತೆ. ಸೊ ಭಾಳ ಸತಿ ಅಂದ್ಕೊಂಡಿದ್ದೆ ಇಲ್ಲಿ ಬರಬೇಕು ತಿನ್ನಬೇಕಂತ, ಬಟ್ ಯಾವಾಗೂ ನಂಗೆ ಚಾನ್ಸ್ ಸಿಕ್ಕಿಲ್ಲ ಅಥವಾ ನಾವು ಹೋಗಿಲ್ಲ. ಹಾಗಾಗಿ ಈ ಸತಿ ಟೈಮ್ ಸಿಕ್ಕೈತಿ ಅಂಥೇಳಿ ಇಲ್ಲಿ ಬಂದ್ವಿ. ಇದು ಅರ್ಬನ್ ಓಎಸ್ಎಸ್ ಅಪೋಸಿಟ್ ಐತೆ ನೋಡಿರಿ, ಇಲ್ಲಿ ಪೆಟ್ರೋಲ್ ಬಂಕ್ ಅಪೋಸಿಟ್. ಇದು ಫ್ರೆಶ್ ಮೊಮೋಸ್ ಚಲೋ ಮಾಡ್ತಾರಂತೆ, ನೋಡೋಣ ನಾವು ತಿಂದು ಹೆಂಗೈತಂತ ಹೇಳ್ತೀವಿ ರೀ. ನಾವು ಪ್ಯಾನ್ ಫ್ರೈಡ್ ಮೊಮೋಸ್ ಹೇಳಿದ್ವಿ, ಬಟ್ ಅವರು ಡೀಪ್ ಫ್ರೈನ ಮಾಡಿಕೊಟ್ರೆ. ನಾವಿದು ಚಿಕನ್ ಪೆರಿ ಪೆರಿ ಫ್ರೈಡ್ ಚೀಸ್ ಮೊಮೋಸ್ ಹೇಳೀವಿ. ಸೊ 5 ಪೀಸಸ್ ಕೊಡ್ತಾರೆ, ಬಟ್ ನಾವು 6 ಪೀಸ್ ಮಾಡಿಕೊಡ್ರಿ, 130 ರುಪೀಸ್ ತೊಗೋತೀವಿ ಅಂದರೆ ಆಯ್ತು ಅಂಥೇಳಿ 6 ಪೀಸ್ ತೊಗೊಂಡ್ವಿ. ಚೋ ಐತಿ, ಸುಡಾದೈತಿ, ಫಿಲ್ಲಿಂಗ್ ಸ್ವಲ್ಪ ಕಡಿಮೆ ಐತಲ್ಲ. ಮೊಮೋಸ್ ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇತ್ತು, ನಂಗಂತೂ ಬಹಳ ಇಷ್ಟ ಆಯ್ತು. ಬಟ್ ಅದರೊಳಗೆ ಸ್ವಲ್ಪ ಚಿಕನ್ ಫೀಲಿಂಗ್ ಸ್ವಲ್ಪ ಕಡಿಮೆ ಅನ್ನಿಸ್ತು. ಧಾರವಾಡದಾಗ 4 ಕಡೆನೂ ಮೊಮೋಸ್ ಸಿಗ್ತಾವೆ, ಅಲ್ಲಂತೂ ಇನ್ನೂ ಸೂಪರ್ ಇರ್ತೈತಿ. ಸ್ಟೀಮ್ದು ತೊಗೊಂಡಿದ್ವಿ, ಪ್ಯಾನ್ ಫ್ರೈಡ್ ತೊಗೊಂಡಿದ್ವಿ, ಅಲ್ಲಿ ನಂಗೆ ಭಾಳ ಇಷ್ಟ. ಇದೂ ಇಷ್ಟ ಆಯ್ತು, ಇದು ಚಲೋ ಐತಿ. ಸೊ ಇಲ್ಲಿ ಬಂದು ತಿನ್ಬೋದು, ಯಾವಾಗಾದ್ರೂ ಬಾಯಿ ಕೆಟ್ಟಿತ್ತಂತಂದ್ರೆ ತಿನ್ಬೇಕು ಮೊಮೋಸ್ ತಿನ್ಬೇಕಂತಂದ್ರೆ ಇಲ್ಲಿ ಬಂದು ತಿನ್ಬೋದು. ಬೆಸ್ಟ್ ಮೊಮೋಸ್, 130 ರುಪೀಸ್ ಒಳಗಡೆನೆ ಎಲ್ಲ ಸಿಗ್ತಾವೆ, ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.